ಮುಖಚರ್ಮದಲ್ಲಿ ಮೊಡವೆಗಳು ಉಂಟಾದರೆ ಅದೊಂದು ಗಂಭೀರ ವ್ಯಾಧಿ ಎನ್ನಬಹುದು. ಸಾಧಾರಣವಾಗಿ ಅವುಗಳು 15 ಮತ್ತು 25 ವರ್ಷ ಪ್ರಾಯಗೊಳಗಿನ ತರುಣ ತರುಣಿಯರಲ್ಲಿ ಸಂಭವಿಸುತ್ತದೆ. ಅವುಗಳನ್ನು ಅಲಕ್ಷ್ಯ ಮಾಡಿದರೆ ನುಣುಪಾದ ಚರ್ಮದ ಮೇಲೆ ಮಚ್ಚೆಗಳುಂಟಾಗುತ್ತದೆ. ವಾರಕ್ಕೊಮ್ಮೆಯಂತೆ ಮುಖಕ್ಕೆ ಲೇಪನ ಮಾಡುವುದರಿಂದ ಮುಖಚರ್ಮವನ್ನು ನುಣುಪಾಗಿಟ್ಟುಕೊಳ್ಳಬಹುದು. ಮುಖದ ಮೇಲೆ ಕಾಣದ ಮೊಡವೆಗಳನ್ನು ಹೋಗಲಾಡಿಸಲು ವಿಟಮಿನ್ ಎ ಜೀವಸತ್ವ ಹೇರಳವಾಗಿರುವ ಟೊಮೆಟೊ, ಕೋಸು, ಪರಂಗಿ ಹಣ್ಣು ಮುಂತಾದವುಗಳನ್ನು ಸೇವಿಸಬೇಕು. ಮೊಡವೆಗಳು ಯಕೃತ್ತಿನ ಆಲಸ್ಯ ಮತ್ತು ಅಜೀರ್ಣದಿಂದ ಉಂಟಾಗಬಹುದು. 1 ನಿಂಬೆಹಣ್ಣಿನ ರಸವನ್ನು 1 ಲೋಟ ನೀರಿನಲ್ಲಿ ಕದಡಿ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದು. ತಿಂಗಳಿಗೆ 2 ಬಾರಿ ಬೇದಿ ಔಷಧಿಯನ್ನು ಸೇವಿಸುವುದು. ಹೊಸದಾಗಿ ತೆಗೆದ ನಿಂಬೆ ರಸ, ಗ್ಲಿಸರಿನ್ ಮತ್ತು ಗುಲಾಬಿ ನೀರು ಇವುಗಳನ್ನು ಸವಾಂಶವಾಗಿ ಸೇರಿಸಿ ಕಲಸಿ ಈ ಮಿಶ್ರಣವನ್ನು ದಿನಾಲೂ ರಾತ್ರಿ ಮಲಗುವುದಕ್ಕೆ ಮೊದಲು ಮುಖಚರ್ಮಕ್ಕೆ ಹಚ್ಚಿ ಮರುದಿನ ಬೆಳಿಗ್ಗೆ ತೊಳೆದು ತೆಗೆಯುವುದು. ಈ ಉಪಚಾರದಿಂದ ಮೊಡವೆಗಳನ್ನು ಹೋಗಲಾಡಿಸಲಾಗುತ್ತದೆ ಹಾಗೂ ಚಳಿಗಾಲದಲ್ಲಿ ಮುಖಚರ್ಮವನ್ನು ಮೃದುವಾಗಿಟ್ಟುಕೊಳ್ಳಬಹುದು. ಮೊಡವೆಗಳನ್ನು ತೊಲಗಿಸಲು ಕರ್ಪೂರದ ಲೋಷನ್ ಮಾಡಿ ರಾತ್ರಿ ಮಲಗುವ ಮುಂಚೆ ಅದನ್ನು ಹತ್ತಿ ಉಣ್ಣೆಯ ಮೂಲಕ ಮೊಡವೆಗಳಿದ್ದಲ್ಲಿ ಹಚ್ಚಿ ಮರುದಿನ ಬೆಳಿಗ್ಗೆ ಔಷಧೀಯ ಸಾಬೂನು ಮತ್ತು ಉಗುರು ಬೆಚ್ಚಗಿನ ನೀರನ್ನು ಉಪಯೋಗಿಸಿ ತೊಳೆಯಬೇಕು. ಒಮ್ಮಿಂದೊಮ್ಮೆ ಪಕ್ಕನೆ ಕಾಣಿಸಿಕೊಳ್ಳುವ ಮೊಡವೆಗೆ ರಾತ್ರಿ ಮಲಗುವ ಸಮಯದಲ್ಲಿ ಪಿಷ್ಟದಿಂದ ತಯಾರಿಸಿದ ಮಂದವಾಗಿರುವ ಕಣಕವನ್ನು ಆ ಮೊಡವೆಗಳಿಗೆ ಪ್ರಯೋಗಿಸಿ ಗುಣಪಡಿಸಬಹುದು. ಪುದೀನ ಸೊಪ್ಪಿನ ರಸ ತೆಗೆದು ದಿನಾಲೂ ರಾತ್ರಿ ಮಲಗುವ ಮುಂಚೆ ಮುಖಚರ್ಮಕ್ಕೆ ಹಚ್ಚುವುದು, ಮರುದಿನ ಬೆಳಿಗ್ಗೆ ಅದನ್ನು ತೊಳೆದು ತೆಗೆಯುವುದು. ಈ ಉಪಚಾರದಿಂದ ಮೊಡವೆಗಳನ್ನು ಹಾಗೂ ಕುರೂಪವಾದ ಕಲೆದೋಷಗಳನ್ನು ಹೋಗಲಾಡಿಸಬಹುದು. ಮುಖಕ್ಕೆ ಹಬೆಯನ್ನು ಹಾಯಿಸಿ ಮೊಡವೆಗಳನ್ನು ಹೋಗಲಾಡಿಸಲಾಗುತ್ತದೆ. 1 ತಂಬಾಣದೊಳಗೆ ಚೆನ್ನಾಗಿ ಕುದಿಯುವ ನೀರನ್ನು ಹಾಕುವುದು. ಅದರ ಹಬೆಯು ಮುಖದ ಮೇಲೆ ಹಾಯ್ದು ಹೋಗುವ ರೀತಿಯಲ್ಲಿ ಹಬೆ ಹಾಯುವ ದಿಕ್ಕಿನಲ್ಲಿ ಮುಖದ ಸುತ್ತ 1 ಟವಲನ್ನು ಬಳಸಿ ಮುಖವನ್ನು ಕುದಿಯುವ ನೀರಿನ ಸಮೀಪಕ್ಕೆ ಸರಿಯುವುದು. ಹೀಗೆ 3-4 ನಿಮಿಷಗಳ ಕಾಲ ಮಾಡಿ ಆಮೇಲೆ ಮುಖಚರ್ಮವು ಚೆನ್ನಾಗಿ ಒಣಗುವಂತೆ ಒರೆಸುವುದು. ಮೊಡವೆಗಳು ಮುಖದಲ್ಲಿ ಕಾಣಿಸಿಕೊಂಡಾಗ ಕೆಲವು ಮೆಣಸಿನ ಕಾಳುಗಳನ್ನು ನೀರಿನಲ್ಲಿ ತೇಯ್ದು ಮೊಡವೆಗಳಿರುವ ಜಾಗಕ್ಕೆ ಹಚ್ಚಿದರೆ ಮೊಡವೆಗಳು ವಾಸಿಯಾಗುತ್ತದೆ. ಮುಖದ ಮೇಲಿನ ಮೊಡವೆ ಹಾಗೂ ಕಪ್ಪು ಕಳೆಗಳನ್ನು ನಿವಾರಿಸಲು ಮುಖಕ್ಕೆ ಹಬೆ ಹಾಯಿಸಿ ಆಮೇಲೆ ಪುರುಷರ ಕ್ಷೌರದ ಬ್ರಷ್ನಿಂದ ಸಾಬೂನಿನ ನೊರೆಯನ್ನು ಮುಖಚರ್ಮಕ್ಕೆ ಪ್ರಯೋಗಿಸುವುದು. ಆಮೇಲೆ ತಂಪಾದ ತಣ್ಣೀರಿನಿಂದ ಗಲಬರಿಸಿ ತೊಳೆಯುವುದು. ವಾರಕ್ಕೊಮ್ಮೆ ಮುಖಲೇಪನ ಮಾಡುವುದರಿಂದ ಅಶುದ್ಧ ಮಲಿನತೆಗಳನ್ನು ಹೀರಿಕೊಳ್ಳುವುದು. ಒರಟಾದ ಹಾಗೂ ನಾರುಳ್ಳ ಆಹಾರ ಸೇವನೆಯಿಂದ ಬಹಳ ಪ್ರಯೋಜನವಿದೆ. ನೀರನ್ನು ಯಥೇಚ್ಛವಾಗಿ ಸೇವಿಸಿ ಮಲವಿಸರ್ಜನೆ ಚೆನ್ನಾಗಿ ಆಗುವಂತೆ ನೋಡಿಕೊಳ್ಳುವುದು. ಮುಖಚರ್ಮವು ಸ್ವಚ್ಛವಾಗುವ ತನಕ ಕ್ರೀಮ್, ಲೋಷನ್, ಫೌಂಡೇಶನ್, ಮೇಕಪ್ ಮತ್ತು ಪೌಡರ್ಗಳನ್ನು ಎಂದಿಗೂ ಪ್ರಯೋಗಿಸಬಾರದು. ಕ್ರಮವಾದ ವ್ಯಾಯಾಮ ಕೂಡ ಹೊಟ್ಟೆಯೊಳಗಿನ ಕರುಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು. ಕಸ್ತೂರಿ ಅರಶಿನದ ಕಣಕ ಮಾಡಿ ಅದನ್ನು ಮೊಡವೆ ಮತ್ತು ಕಪ್ಪು ಕಲೆಗಳ ಮೇಲೆ ಮುಂಚಿನ ರಾತ್ರಿ ಪ್ರಯೋಗಿಸಿ ಮರುದಿನ ತೆಗೆದು ತೊಳೆಯುವುದರಿಂದ ಮುಖಚರ್ಮವು ತಿಳಿಗೊಳಿಸಿ ಶುದ್ಧ ಮಾಡಲಿಕ್ಕಾಗುತ್ತದೆ. ಚರ್ಮವನ್ನು ಶುದ್ಧ ಮಾಡಲು ಯಾವಾಗಲೂ ಸ್ವಚ್ಛಗೊಳಿಸುವ ಕ್ರೀಮನ್ನು ಅಥವಾ ಹಾಲನ್ನು ಉಪಯೋಗಿಸಬೇಕು. ಸಾಬೂನನ್ನು ಉಪಯೋಗಿಸಬಾರದು. ಸಾಬೂನಿನ ಪ್ರಯೋಗದಿಂದ ಮೈಯ ಕೊಳಕು ಹೋಗುವುದು ಮಾತ್ರವಲ್ಲದೆ ಅದು ಚರ್ಮದಲ್ಲಿರುವ ಬಹಳ ಅವಶ್ಯಕವಾದ ಎಣ್ಣೆಯನ್ನು ಕೂಡ ತೆಗೆಯುತ್ತದೆ. ಎಣ್ಣೆಯಂತಹ ಚರ್ಮವುಳ್ಳವರು ಬೇಸಿಗೆ ಕಾಲದಲ್ಲಿ ಬೇಕಾದರೆ ಮಾತ್ರ ಸಾಬೂನನ್ನು ಉಪಯೋಗಿಸಬಹುದು. ಮೊಡವೆ ಮೂಡಿದಾಗ ಉಗುರಿನಿಂದ ಚಿವುಟುವುದು, ಪದೇ ಪದೇ ಕೆದಕುವುದರಿಂದ ಕಲೆಗಳು ನಿಂತು ಹೋಗುತ್ತದೆ. ಕಲೆಗಳನ್ನು ತೆಗೆಯಲು ತಾಳ್ಮೆ ಸಹನೆ ಬೇಕು. ಆದರೆ ಎಲ್ಲ ಕಲೆಗಳು ಹೋಗುವುದೆಂದು ಹೇಳಲಾಗದು. ಸಾಮಾನ್ಯ ಕಪ್ಪು ಕಲೆಗಳನ್ನು ತೆಗೆಯಲು ಬೆಳಿಗ್ಗೆ ಹಾಗೂ ರಾತ್ರಿ ಮುಖವನ್ನು ಸ್ವಚ್ಛ ಶುಭ್ರವಾಗಿ ತೊಳೆದುಕೊಳ್ಳಿ. 2 ಚಮಚ ಹಾಲಿನ ಕೆನೆಗೆ 2 ಚಮಚ ನಿಂಬೆ ರಸ ಸೇರಿಸಿ 1 ದೊಡ್ಡ ಆಲೂಗಡ್ಡೆಯನ್ನು ತೆಲ್ಲೆಗೆ ಹಚ್ಚಿಟ್ಟುಕೊಳ್ಳಿ. ನಿಂಬೆ ರಸ ಕೆನೆಯನ್ನು ಮುಖಕ್ಕೆಲ್ಲ ಸವರಿ 5 ನಿಮಿಷ ಬಿಟ್ಟು ಆಲೂಗಡ್ಡೆಯ ಹೋಳುಗಳಿಂದ ವರ್ತುಲಾಕಾರದಲ್ಲಿ ಉಜ್ಜುತ್ತಾ ಬನ್ನಿ. ಈ ರೀತಿ ಮಾಡಿದ ಕೂಡಲೇ ಮುಖ ತೊಳೆದುಕೊಳ್ಳಬೇಡಿ. 1/2 ಗಂಟೆಯ ನಂತರ ಮುಖ ತೊಳೆದುಕೊಳ್ಳಿ. ಬೇವಿನ ಮರದ ತೊಗಟೆ ಮತ್ತು ಅರಶಿನವನ್ನು ಅರೆದು ಸಿಗುವ ಕಣಕವನ್ನು ಮೊಡವೆಗಳಿದ್ದಲ್ಲಿ ಪ್ರತಿದಿನ ಲೇಪಿಸುವುದರಿಂದಲೂ ಮೊಡವೆಗಳನ್ನು ನಿವಾರಿಸಿಕೊಳ್ಳಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.
ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.